ಇನ್ನು ಮುಂದಿನ ಸುದ್ದಿ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು ಮಾತಾಡೋನೇ ಮಹಾಶೂರ ಖ್ಯಾತಿಯ ಶಾಸಕರು ಇದು ಹೇಳಿದ್ದಲ್ಲ ಅವರ ವಿರೋಧಿಗಳು ಹೇಳಿದ್ದು ಪ್ರದೀಪ್ ಈಶ್ವರ್ ಅವರು ಅಚ್ಚರಿ ಎನ್ನುವಂತೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ಅವರು ದೊಡ್ಡ ಮನೆಗೆ ಕಾಲಿಡ್ತಾರೆ ಅಂತ ಸುದ್ದಿ ಹರಿದಾಡಿತ್ತು ಎರಡು ದಿನ ಕಾಯಿರಿ ನೋಡೋಣ ಅಂದಷ್ಟೇ ಅವರು ಹೇಳಿಕೆ ಅಚ್ಚರಿಕೆ ಮೂಡಿಸಿದರು ಕೊನೆಗೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ ಶಾಸಕರು ಅನಾಥ ಮಕ್ಕಳಿಗೆ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿರುವುದಾಗಿ ಹೇಳಿದ್ದಾರೆ ಅನಾಥ ಮಕ್ಕಳಿಗಾಗಿ ಅಂದರೆ ಅದರಿಂದ ಬರುವಂಥ ಹಣವನ್ನು ಅನಾಥ ಮಕ್ಕಳಿಗಾಗಿ ಸಂಪೂರ್ಣವಾಗಿ ನೀಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ ಬಿಗ್ ಬಾಸ್ನಿಂದ ಬರುವ ಹಣವನ್ನು ಅಪ್ಪ ಅಮ್ಮನಿಲ್ಲದ ಮಕ್ಕಳಿಗೆ ನೀಡಲು ನಿರ್ಧಾರ ಮಾಡಿರೋದಾಗಿ ಅವರು ಹೇಳಿಕೊಂಡಿದ್ದಾರೆ ಆದರೆ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ಗೆ ಹೋಗಿರೋ ವಿಚಾರವನ್ನು ಹಲವು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ ಸಾಮಾನ್ಯರು ಪ್ರಶ್ನೆಗಳ ಸುರುಮಳೆ ಜನಪ್ರತಿನಿಧಿಯಾಗಿ ಇಂಥ ವೇದಿಕೆಗಳಲ್ಲಿ ರಿಯಾಲಿಟಿ ಶೋಗೆ ಹೋಗಬಹುದಾ ಎಂದು ಹಲವರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕಂಡು ಸ್ಪರ್ಧಿಗಳು ಅಚ್ಚರಿ ವ್ಯಕ್ತಪಡಿಸಿದರು ಅಲ್ಲಿರುವಂಥ ತುಕಾಲಿ ಸಂತು ನಾವು ಒಬ್ಬ ಎಮ್ ಎಲ್ ಎ ಜೊತೆ ಸ್ಪರ್ಧೆ ಮಾಡಬೇಕು ಎಂದು ಮಾತನಾಡಿದ್ದಾರೆ ಅದಕ್ಕೆ ಪ್ರದೀಪ್ ನಾವು ಸೋಲಬೇಕು ಅಂತಾನೆ ಬೆಂಗಳೂರಿಗೆ ಬಂದವನು ಎಂದು ಉತ್ತರಿಸಿದ್ದಾರೆ ಪ್ರದೀಪ್ ಈಶ್ವರ್ ಮನೆಗೆ ಬಂದಿರೋದು ಹೊಸ ಕಳೆ ಬಂದಂತಾಗಿದೆ ಒಬ್ಬ ಜನಪ್ರತಿನಿಧಿ ಎಷ್ಟು ದಿನ ಮನೆಯಲ್ಲಿ ಉಳಿಬೋದು ಎನ್ನುವುದೀಗ ಕುತೂಹಲ ಸುಧಾಕರ್ ಅವರು ಅವರ ಆಪೋಸಿಟ್ ಸೋತಂತ ಮಾಜಿ ಸಚಿವರು ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಗುಡುಗ ಗುಡುಗಿದ್ದಾರೆ ಬಿಗ್ ಬಾಸ್ಗೆ ಹೋಗೋವ್ರಲ್ಲಿ ಜನ ಗೆಲ್ಸಿದ್ರೆ ಇದರಿಂದ ಇಡೀ ಚಿಕ್ಕಬಳ್ಳಾಪುರ ನಗೆ ಪಾಟ್ಲಿಗೆ ಈಡಾಗಿದೆ ಅಂತ ಟೀಕೆ ನೋಡ್ಬೇಕು ನೋಡಬೇಕೇನೆಲ್ಲ ಅಂತ ಬಂದ ಮೇಲೆ ಉತ್ತರ ಕೊಡ್ತಾರೆ